ನ್ಯೂಸ್ ಅಟ್ 12 ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ರಾಜಭವನದಲ್ಲಿ 10 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸಚಿವ ಸ್ಥಾನ ಸಿಗದವರು ದೂರ ದೂರ ಅಂತಿದ್ದಾರೆ. ಕಾರ್ಯಕ್ರಮಕ್ಕೆ ಬರದೆ ಕೋಪ ತಾಪ ತೋರಿಸ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗದವರ ಕಥೆ ಏನು? ಹಾಗಾದ್ರೆ ಎಲ್ಲಿದ್ದಾರೆ? ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇನ್ನು ಮಹೇಶ್ ಕುಮಟಳ್ಳಿ MTBಗೆ ಇನ್ನೂ ಸಿಟ್ಟಿದ್ಯಾ? ಎಲ್ಲ ಮುಗೀತು, ಎಲ್ಲರನ್ನು ಕೂಡ ಸಮಾಧಾನ ಪಡಿಸಿ ಆಯ್ತು ಅಂತ ಇದ್ದ ಹಾಗೇನೆ ಮಹೇಶ್ ಕುಮಟಳ್ಳಿ ಮತ್ತು MTB ನಾಗರಾಜ್ಗೆ ಇನ್ನೂ ಕೂಡ ಸಿಟ್ಟಿದ್ಯಾ? ರಾಜಭವನಕ್ಕೆ ಸಿಪಿ ಯೋಗೇಶ್ವರ್ ಕೂಡ ಬರಲಿಲ್ಲ. ಒತ್ತಾಯಕ್ಕೆ ಮಣಿದು ಅಂತೂ ಇಂತೂ ರೇಣುಕಾಚಾರ್ಯ ಬಂದ್ರು ಕೊನೆ ಘಳಿಗೆಯಲ್ಲಿ, ಆದ್ರೆ ಸಿಪಿ ಯೋಗೇಶ್ವರ್, ಮಹೇಶ್ ಕುಮಟಳ್ಳಿ ಬರಲಿಲ್ಲ. ಯಾರೆಲ್ಲ ರೆಬೆಲ್ ಆಗಿ ಮೈತ್ರಿ ಸರ್ಕಾರದಿಂದ ಹೊರ ಹೋಗಿದ್ರು ಅವರುಗಳಲ್ಲಿ 10 ಜನ ಮಾತ್ರ ಇದೀಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಉಳಿದವರು ಮತ್ತೆ ಮೂಲ ಬಿಜೆಪಿಗರು, ಅಸಮಾಧಾನಗೊಂಡವರು ಹಲವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಉಮೇಶ್ ಕತ್ತಿ ಸೇರಿದಂತೆ ಅನೇಕ ಪ್ರಮುಖರು ಕಾಣಿಸಿಕೊಳ್ಳಲಿಲ್ಲ. ಇನ್ನು ನೂತನ ಸಚಿವರೊಂದಿಗೆ ಈಗ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸಿಎಂ BSY ಸಭೆ ನಡೆಸ್ತಾ ಇದ್ದಾರೆ. ಹೊಸ ಸಚಿವರಿಗೆ ಸಿಎಂ ಪಾಠ ಹೇಳ್ತಾ ಇದ್ದಾರೆ. ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮುಗಿಸಿ ಇದೀಗ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ನೂತನ ಸಚಿವರುಗಳಿಗೆ ಮುಖ್ಯಮಂತ್ರಿ ಒಂದು ಸ್ಮಾಲ್ ಮೀಟಿಂಗ್ ತಗೋತಾರೆ, ಆ ಒಂದು ಸಭೆ ನಡೆಸ್ತಾರೆ. ಯಾವ್ಯಾವ ಖಾತೆಗಳನ್ನು ಯಾವ ರೀತಿ ನಿಭಾಯಿಸಬೇಕು, ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು, ಕಿವಿ ಮಾತುಗಳನ್ನು ಹೇಳ್ತಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ನೂತನ ಸಚಿವರುಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ ಕೇವಲ ಸಂಪುಟ ವಿಸ್ತರಣೆಯದ್ದೇ ಮಾತು, ಎಲ್ಲಿ ನೋಡಿದ್ರು ಕೂಡ ಇದೇ ತಲೆಬಿಸಿನಲ್ಲಿ ಇದ್ದವರಿಗೆ, ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಇನ್ನಾದರೂ ಇವರುಗಳೆಲ್ಲರೂ ಕೂಡ ಆಡಳಿತದ ಕಡೆ ಗಮನ ಹರಿಸ್ತಾರಾ? ಹೊಸ ಸಚಿವರಿಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಕಿವಿ ಮಾತು ಹೇಳ್ತಾ ಇದ್ದಾರೆ. ಯಾವ ರೀತಿನಲ್ಲಿ ಫೀಲ್ ಆಗ್ತಾ ಇದ್ದಾರೆ, ಅದರಲ್ಲಿ ಕೆಲವರು ಮೊತ್ತ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥವ್ರು, ಇನ್ನು ಹಲವರು ಒಂದು ಬಾರಿ, ಎರಡು ಬಾರಿ, ಮೂರು ಬಾರಿ ಸಚಿವರಾದಂಥವ್ರು ಇದ್ದಾರೆ. ಸೊ ಈಗ ಸಚಿವರಾಗಿ ಪ್ರಮಾಣ ವಚನ ಈಗಷ್ಟೇ ಸ್ವೀಕಾರ ಮಾಡಿದ್ದಾರೆ. ಇನ್ನು ಯಾವ ಖಾತೆ, ಯಾರಿಗೆ ಯಾವ ಖಾತೆ ಎನ್ನುವಂಥದ್ದು, ಅವ್ರು ಡಿಮಾಂಡ್ ಮಾಡಿದ ಖಾತೆ ಸಿಗತ್ತಾ ಇಲ್ವಾ, ಯಾವ್ಯಾವ ಖಾತೆನಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಕೆಲಸ ಮಾಡ್ತಾರೆ, ಇನ್ನು ಅಸಮಾಧಾನಿತರನ್ನ ಸಮಾಧಾನಗೊಳಿಸೋದು ಹೇಗೆ, ಇನ್ನೂ ಕೂಡ ಒಂದಷ್ಟು ಸಿಟ್ಟು ಅಸಮಾಧಾನ ಕೋಪ ಬಾಕಿ ಇದೆ. ಇನ್ನು ಮೂಲ ಬಿಜೆಪಿಗರಲ್ಲಿ ಒಂದಷ್ಟು ಅಸಮಾಧಾನ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಹೇಗೆ ಶಮನ ಮಾಡ್ತಾರೆ? ಇವತ್ತು ಸಿಟಿ ರವಿ ಹೇಳಿದ ಹಾಗೆ ಮನೆಯಲ್ಲಿ ಹಸುವಿನ ಹಾಲು ಎಮ್ಮೆ ಹಾಲು ಅಂತ ಇರುತ್ತೆ, ಡೈರಿಗೆ ಬಂದಮೇಲೆ ಎಲ್ಲ ಒಂದೇ ಹಾಲಾಗುತ್ತೆ ಅಂತ ಒಂದೇ ರೀತಿಯಲ್ಲಿ ಬೆರೆತು ಕೆಲಸ ಮಾಡ್ತಾರಾ ಪಕ್ಷದೊಟ್ಟಿಗೆ ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆಯಾಗಿ ಇದೀಗ ವಿಧಾನಸೌಧದಲ್ಲಿ ನೂತನ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ. ಇವರೆಲ್ಲರೂ ಈ ವಿಧಾನಸೌಧಕ್ಕೆ ಹೋಗುವ ದೃಶ್ಯಗಳನ್ನು ನಾವು ಕಾಣಬಹುದಾಗಿದೆ. ಅಲ್ಲಿ ಮುಖ್ಯಮಂತ್ರಿಗಳು ಇವರುಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿಗೆ ಇನ್ನೂ ಕೂಡ ಕೋಪ ಇದೆಯಾ? ಪ್ರಮಾಣ ವಚನಕ್ಕೂ ಮುನ್ನ ಸೈಲೆಂಟ್ ಆಗಿ ಬಂದ್ರು, ಸೀದಾ ಆ ಟೈಮಿಗೆ ಕರೆಕ್ಟ್ ಆಗಿ ಅಷ್ಟೇ ಅಲ್ಲಿಗೆ ಬಂದ್ರು, ಅನಂತರ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅದ್ರ ನಂತರ ಕೂಡ ಬಹಳ ಬಹಳ ಸೈಲೆಂಟ್ ಆಗಿದ್ರು. ಇನ್ನು ಮಾಧ್ಯಮಗಳಿಂದ ಅಂತೂ ಸಿಕ್ಕಾಪಟ್ಟೆ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಸಾಹುಕಾರ್ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಸಂಪೂರ್ಣ ನಕಾರ ವ್ಯಕ್ತಪಡಿಸಿದ್ರು. ವಿಧಾನಸೌಧದಲ್ಲಿ ರಮೇಶ್ ಜಾರಕಿಹೊಳಿ ಬಹಳ ಬಿರುಸಾಗಿ ಬೇಡ ಬೇಡಪ್ಪ ಅಂತ ಹೇಳಿ ಕೈ ಮಾಡಿಬಿಟ್ಟು ಹೋದ್ರು. ಯಾಕೆ ಅಷ್ಟೊಂದು ಅನ್ನಿಸ್ತು ರಮೇಶ್ ಜಾರಕಿಹೊಳಿ ಅವರಿಗೆ? ನಮ್ ಜೊತೆಗೆ ರಮೇಶ್ ಜಾರಕಿಹೊಳಿ ಇದ್ದಾರೆ ಸರ್. ಮೊದಲನೇ ರಿಯಾಕ್ಷನ್ ಏನಂದ್ರೆ ಸರ್, ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದಿರಿ ಸರ್? ಏನ್ ಮಾತಾ ಇಲ್ಲ ನೋಡ್ರಿ. ಯಾಕೆ ಸರ್ ಮಾಧ್ಯಮಗಳ ಅಂತರ ಕಾಯ್ದು ಕುಳಿತೀರ ಸಚಿವರಾಗಿದ್ದೀರಿ? ನಿಮ್ದು ದೂರದ ಒಳ್ಳೇದು. ಯಾಕೆ ಸರ್ ಅಂತ ಯಾವ ಖಾತೆ ಸರ್ ಇಟ್ಕೊಂಡಿದ್ದಾರೆ ಸರ್? ನನಗೆ ಗೊತ್ತಿಲ್ಲ ಯಾವ ಖಾತೆ ಕೇಳಿದ್ರೆ ಸರ್. ಬೇರೆ ಬೇರೆ ಸ್ವಾಮಿಗೆ ಆಮೇಲೆ ನಿಧಾನ ಮಾತಾಡಿ ಹೇಳಿದ್ರೆ. ಥ್ಯಾಂಕ್ ಯು. ಇನ್ನು ನ್ಯೂಸ್ 18 ಕನ್ನಡಕ್ಕೆ ಸಿಎಂ ರಾಜಕೀಯ ಕಾರ್ಯದರ್ಶಿ MP ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸನ್ಯಾಸಿ ಆಗ್ತೀನಿ, ಏನು ಮಾಡಕ್ಕಾಗಲ್ಲ, ಮುಂದೆ ಯಾವತ್ತೂ ಸಿಎಂ ಬಳಿ ಸಚಿವರನ್ನಾಗಿ ಮಾಡಿ ಅಂತ ಕೇಳಲ್ಲ. ರೇಣುಕಾಚಾರ್ಯ ವೈರಾಗ್ಯದ ಮಾತಾಡ್ತಾ ಇದ್ದಾರೆ.
ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ನಮ್ಮ ಜೊತೆ ಇದ್ದಾರೆ. ಎಂಪಿ ರೇಣುಕಾಚಾರ್ಯ ಅಂದರೆ ಆ ಹೆಸರೇ ರೆಬೆಲ್. ರೆಬೆಲ್ ಈಗ ನಮ್ಮ ಜೊತೆ ಈಗಲೂ ಮುಂದೆ ರೆಬೆಲ್ ಆಗಿ ಇರುತ್ತಾ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ರೇಣುಕಾಚಾರ್ಯವರು ಇದ್ದಾರೆ. ರೇಣುಕಾಚಾರ್ಯವರೇ, ತಾವು ಮಂತ್ರಿ ಆಗುವ ಆಸೆ ಆಕಾಂಕ್ಷೆ ಇಲ್ವಾ? ಹೇಳ್ತೀರಿ ರೇಣುಕಾಚಾರ್ಯ ರೆಬೆಲ್ ರೆಬೆಲ್ ಅಂತ ನೀವೇ ಬಿಂಬಿಸ್ತೀರಿ. ರೆಬಲ್ ಅಂದ್ರೆ ಕ್ಯಾರೆಕ್ಟರ್, ನಿಮ್ಮ ಕ್ಯಾರೆಕ್ಟರ್ ರೆಬಲ್, ಯಾವುದನ್ನು ಕೂಡ ವಿರೋಧ ಮಾಡ್ತಕ್ಕಂತ ಧೈರ್ಯವಾಗಿ ಹೇಳ್ತಕ್ಕಂತ ತಾಕತ್ ಇರ್ತಕ್ಕಂಥವ್ರು ಅಂತ. ನಾವು ವಾಸ್ತವಾಂಶ ಮಾತಾಡೋದು ನನ್ನ ಜೀವನದ ಒಂದು ಇದು. ಅಂದ ತಕ್ಷಣ ಬಂಡಾಯ ಅಲ್ಲ, ಭಿನ್ನಮತ ಅಲ್ಲ. ನಾವೆಲ್ಲ ಮುಖ್ಯಮಂತ್ರಿ ಜೊತೆಗಿದ್ದು ಸಹಕಾರ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ನಮ್ಮನ್ನು ಈ ಮಟ್ಟಕ್ಕೆ ರಾಜಕೀಯ ಬೆಳೆಸಿದ್ದಾರೆ, ಹಾಗಾಗಿ ಅಪಾರವಾದ ಗೌರವ ಇದೆ. ನಾಯಕತ್ವನ ಒಪ್ಪಿದಂಥವ್ರು ನಾವು. ಯಡಿಯೂರಪ್ಪನ ಜೊತೆಗೆ, ಪಕ್ಷದ ಜೊತೆಗೆ ಸದಾ ಇರ್ತೀವಿ. ನಮ್ಮ ಉಸಿರಿರುವರೆಗೂ ಸಿ ಪಿ ಯೋಗೇಶ್ವರರನ್ನ ಸಚಿವ ಸ್ಥಾನದಿಂದ ಆ ರೇಸ್ನಿಂದ ಔಟ್ ಮಾಡುವಲ್ಲಿ ರೇಣುಕಾಚಾರ್ಯ ಯಶಸ್ವಿಯಾದರು, ಅದರ ಹಿಂದೆ ಮುಖ್ಯಮಂತ್ರಿಗಳ ಪ್ಲಾನ್ ಕೂಡ ವರ್ಕೌಟ್ ಆಯಿತು ಎಂಬ ಮಾತಿದೆ. ಮುಖ್ಯಮಂತ್ರಿಯವರ ಪ್ರತಿನಿಧಿಯಾಗಿ ಭಾಗವಹಿಸಿದ್ರು ಖಂಡಿತ. ನೋಡಿ, ಮುಖ್ಯಮಂತ್ರಿಯವರು ಆ ಒಂದು ತಪ್ಪು ಕೆಲಸ ಮಾಡ್ತಕ್ಕಂಥದ್ದು, ಅವರು ಭಾಳ ರಾಜಕೀಯ ಸೀನಿಯರ್. ಯಾರಿಗೆ ನೇರವಾಗಿ ಹೇಳ್ಬೇಕು ಹೇಳ್ತಾರೆ, ನನಗೆ ಹೇಳ್ಬೇಕಾ ಹೇಳ್ತಾರೆ, ಬೈಬೇಕಾ ಬೈತಾರೆ. ಖಂಡಿತ ಮುಖ್ಯಮಂತ್ರಿ ಅಂತ ಯಾವತ್ತೂ ಕೆಲಸ. ಇನ್ನೊಂದು ಕಡೆ ಸೋತವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತೇಳಿ ನಿಮ್ಮ ಕೂಗಾಗಿತ್ತು. ಬಿಟ್ಬಿಡೋಣ ಅವ್ರಿಗೆ, ನಾವು ಪರಸ್ಪರ ಶತ್ರುಗಳ, ನಾವೆಲ್ಲ ಸ್ನೇಹಿತರು. ಒಟ್ಟಿಗೆ ಶಾಸಕರಾಗಿದ್ವಿ, ಸಚಿವರಾಗಿದ್ವಿ, ಕೆಲಸ ಮಾಡಿದ್ವಿ. ನಾವೇನು ಗುರಾಣಿ ಅಥವಾ ಕಟ್ಗಡ ಹೊಡೆದಾಟ ಮಾಡಿದ್ವ, ಬಡದಾಟ ಮಾಡಿದ್ವ? ನಾವೆಲ್ಲ ಸ್ನೇಹಿತರು, ಯಾಕೆ ಈ ರೀತಿ ಬಿಂಬಿಸ್ತೀರಿ ಮಾಧ್ಯಮ ಸ್ನೇಹಿತರು? ಒಂದು ವೇಳೆ ಅವರು ಸಚಿವ ಸ್ಥಾನ ಆಕಾಂಕ್ಷಿ ಆಗಿದ್ರು ಅಥವಾ ಸಚಿವ ಸ್ಥಾನದ ಪಟ್ಟಿಯಲ್ಲಿ ಇದ್ರು ಕೂಡ ಇದು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗ್ತಿತ್ತು. ನನಗೆ ಮಾಹಿತಿ ಇಲ್ಲಣ. ಮುಖ್ಯಮಂತ್ರಿಗಳು 10 ಜನಕ್ಕೆ ಇವತ್ತು ಪ್ರಮಾಣ ವಚನ ಸಂದರ್ಭದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಹಾಗಾಗಿ ನಮಗೆ ಈ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತೆ, ಸರ್ಕಾರ ಜೊತೆಗಿರ್ಬೇಕು. ಮುಂದೆ 2023 ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಬೇಕು. ಸಂಪುಟ ಪುನರ್ರಚನೆ ಸುಳಿವಿದೆ, ಆ ಸಂದರ್ಭದಲ್ಲಾದರೂ ಕೂಡ ತಾವು ಸಚಿವ ಸ್ಥಾನದ ಆಕಾಂಕ್ಷಿಯ? ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಹಾಗಾದ್ರೆ ತಾವು ಸನ್ಯಾಸಿಯ? ಕೆಲವೊಂದು ಸಲ ಸನ್ಯಾಸಿ ಆಗಲೇಬೇಕಾಗುತ್ತೆ. ಮನುಷ್ಯನಿಗೆ ತಾಳ್ಮೆ ಇರಬೇಕು. ತಾಳಿದವನು ಬಾಳ್ತಾನೆ. ತಾಳ್ಮೆ ಇರೋದ್ರೆ ಸ್ಪೀಡ್ ಹೋದ್ರೆ ಬೇಗ. ಅಲ್ಲ, ನಾನು ಹೇಳಿದ ನಿಮಗೆ ಸಚಿವರಾಗಬೇಕಂತ ಆಸೆ ಆಕಾಂಕ್ಷೆಗಳಿಲ್ವಾ? ಖಂಡಿತ ಇಲ್ಲ. ರಾಜಕೀಯ ಅಂದ್ರೆ ನೀವು ಕೇವಲ ಇದೇ ಏನು MLA ಆಗಿದ್ರೆ ಸಾಕು ಅಂತ? ನಾನು ನೋಡಿ, ನನ್ನ ಜನ ಆಯ್ಕೆ ಮಾಡೋದು, ಸಚಿವನಾಗಲೇಬೇಕಂತ ಏನಿಲ್ಲ. ಕ್ಷೇತ್ರ ಅಭಿವೃದ್ಧಿ ಬಯಸ್ತೇನೆ. ನಿಮ್ಮ ಸಮಾನ ಮನಸ್ಕರ ಏನು ವೇದಿಕೆ ಏನು ಈಗ ಒಂದು ಮಾತುಕತೆ ನಡೆಸಿದ್ರು, ಇದ್ರ ಹಿಂದೆ ಮುಖ್ಯಮಂತ್ರಿಗಳಿದ್ರು. ಸಿ ಪಿ ಯೋಗೇಶ್ವರ ತಪ್ಪಿಸಿಗೋಸ್ಕರ ರೇಣುಕಾಚಾರ್ಯರವರನ್ನ ಬಳಸ್ಕೊಂಡ್ರು ಅಂತ ಮಾತಿದೆ. ಅನವಶ್ಯಕವಾಗಿ ಮುಖ್ಯಮಂತ್ರಿಗಳ ಹೆಸರು ಹೇಳ್ತರಬೇಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅವರ ಹೆಸರು ಹೇಳ್ತರಬೇಡಿ. ಕೊನೆಯದಾಗಿ ಸರ್, ಮುಂದೆ ಸಂಪುಟ ಪುನರ್ರಚನೆ ಆದರೆ ತಾವು ಒಂದು ಮಾತು ಕೇಳಲ್ವಾ ಮುಖ್ಯಮಂತ್ರಿಗಳು ನನ್ನನ್ನು ಸಚಿವನು ಮಾಡಿ ಅಂತೇಳಿ? ಕೇಳದೇ ಇಲ್ಲ. ಸಚಿವ ಸ್ಥಾನವನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಅನ್ನೋ ಮುಖಾಂತರ ನಾನು ಕೆಲವೊಮ್ಮೆ ಸನ್ಯಾಸಿಯಾಗಿ ಇರಲಿಕ್ಕೂ ಕೂಡ ತಯಾರಿದ್ದೀನಿ ಎಂಬ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕಾರವಾರ, ಗೋಕಾಕ್ನಲ್ಲಿ ಕೂಡ ಮತ್ತು ಹಾವೇರಿಯಲ್ಲೂ ಕೂಡ ಸಂಭ್ರಮಾಚರಣೆ ನಡೀತಾ ಇದೆ. ಬಿಸಿ ಪಾಟೀಲ್ ಬೆಂಬಲಿಗರು ಹಾವೇರಿನಲ್ಲಿ, ಹಾಗೆ ಶಿವರಾಮ್ ಹೆಬ್ಬಾರ್ ಬೆಂಬಲಿಗರು ಕಾರವಾರದಲ್ಲಿ, ಈ ಕಡೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಗೋಕಾಕ್ನಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸಚಿವರಾಗಿಯೇ ಗೋಕಾಕ್ನಲ್ಲಿ ತಾವು ಪಾದ ಊರ್ಬೇಕು ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಅವರ ಮನದಲ್ಲಿ ಇತ್ತ. ಹಾಗಾದ್ರೆ ಇದೀಗ ಅವರು ಸಚಿವರಾದ ನಂತರದಲ್ಲಿ ಗೋಕಾಕ್ನಲ್ಲಿ ಸಂಭ್ರಮಾಚರಣೆಯನ್ನು ಕಾಣಬಹುದು. ಅವರ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಯಲ್ಲಾಪುರದಲ್ಲೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಮಂತ್ರಿ ಆಗಿರೋದಕ್ಕೆ ಅವರ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಸಿಹಿ ಹಂಚಿ ಸಂತಸವನ್ನು ಸಂಭ್ರಮಿಸ್ತಾ ಇದ್ದಾರೆ. ಹಾಗೆ ಹಿರೇಕೆರೂರಿನಲ್ಲಿ ಬಿಸಿ ಪಾಟೀಲ್ ಬೆಂಬಲಿಗರು ಕೂಡ ಬಹಳಷ್ಟು ಸಂತೋಷವನ್ನು ಹಂಚ್ಕೋತಾ ಇದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದರು.
ಸ್ಥಾನ ಕೊಡೋವರೆಗೂ ಕೂಡ ಬಿಡೋದಿಲ್ಲ, ಸಭೆ ನಡೆಸ್ತಾ ಇರ್ತೀವಿ, ಒತ್ತಾಯ ಮಾಡ್ತೀವಿ. ನ್ಯೂಸ್ 18ಗೆ ಶಾಸಕ ರಾಜು ಗೌಡ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲರೂ ಸಮಾಧಾನ ಆದ್ರೂ ಇನ್ನೇನು ರೇಣುಕಾಚಾರ್ಯ ಅಂತೂ ನಾನು ಸನ್ಯಾಸಿಯಾಗಿ ಇರಬೇಕಾಗುತ್ತೆ ಅಂತ ಹೇಳಿದ್ರು. ಆದ್ರೆ ರಾಜು ಗೌಡ ಸ್ವಲ್ಪ ಭಿನ್ನ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸಭೆ ನಡೆಸ್ತಾ ಇರ್ತೀವಿ, ಒತ್ತಾಯ ಮಾಡ್ತೀವಿ, ಸಚಿವ ಸ್ಥಾನ ಸಿಗೋವರೆಗೂ ಬಿಡೋದಿಲ್ಲ. ಬೆಳಗಾವಿ ಭಾಗಕ್ಕೆ ಹೆಚ್ಚಿನ ಸ್ಥಾನಗಳು ಹೋಗಿದೆ ಅನ್ನೋದು ಕೂಡ ಇವರ ಅಬ್ಜೆಕ್ಷನ್ ಆಗಿತ್ತು. ಜೊತೆಗೆ ಸೋತವರಿಗೆ ಮಂತ್ರಿ ಸ್ಥಾನ ಕೊಡ್ತೀರಿ ಅನ್ನುವಂಥದ್ದು ಇವರ ಅಬ್ಜೆಕ್ಷನ್ ಆಗಿತ್ತು. ಹೈದರಾಬಾದ್ ಕರ್ನಾಟಕಕ್ಕೆ ಮಂತ್ರಿ ಸ್ಥಾನ ಕೊಡಬೇಕಂತಲೇ ಅತಿದೊಡ್ಡ ಕೂಗನ್ನು ಎಬ್ಬಿಸಿದಂಥವರು ರಾಜುಗೌಡರವರು. ಒಟ್ಟಾರೆ ಬೆಳವಣಿಗೆ ಬಗ್ಗೆ ಮಾತನಾಡಲು ನಮ್ಮ ಜೊತೆ ರಾಜುಗೌಡರು ಇದ್ದಾರೆ. ರಾಜುಗೌಡರವರೇ, ಕಂಗ್ರಾಚ್ಯುಲೇಷನ್ಸ್, ಇವತ್ತು ನಿಮ್ಮ ಬೇಡಿಕೆ ಈಡೇರಿದೆ. ಸರ್, ಹೆಂಗೆ ನಮ್ಮ ಬೇಡಿಕೆ ಈಡೇರಿದೆ ಅಂತ ಅಂತೇಳಿ, ನಮ್ದು ಮನವಿ ಮಾಡಿದ್ವಿ, ನಮ್ಮ ರಿಕ್ವೆಸ್ಟ್ ಮಾಡಿದ್ವಿ ಕಲ್ಯಾಣ ಕರ್ನಾಟಕ ಕೊಡ್ರಿ ಅಂತೇಳಿ. ನೀವು ಅದು ಕಲ್ಯಾಣ ಕರ್ನಾಟಕ ಭಾಗ ಸಿಕ್ಕಮೇಲೆ ನಿಮ್ಮ ಬೇಡಿಕೆ ಈಡೇರಿದೆ ಅಂದ್ರೆ ನಾವು ಖುಷಿ ಆಗ್ತೀವಿ. ಇವತ್ತು ಆಗಿದ್ರೆ ನಮಗೂ ಸಂತೋಷ ಇದೆ. ಪಾಪ ಅವರು 10 ಜನ ಅವರೆಲ್ಲರೂ ಭಾಳ ಕಷ್ಟದಲ್ಲಿದ್ದರು. ಅವರೆಲ್ಲರಿಂದ ನಮ್ಮ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದದೆ. ಅವರೆಲ್ಲರೂ ಮಂತ್ರಿ ಆಗಿದ್ದು ನಮ್ಮ ನಿಜಕ್ಕೂ ಭಾಳ. ನೀವು ಸೋತವರಿಗೆ ಸಚಿವ ಸ್ಥಾನ ಕೊಡಬಾರ್ದು, ಸಿಪಿ ಯೋಗೇಶ್ವರ್ ಸಚಿವ ಸ್ಥಾನ ಕೊಡೋಕ್ಕೆ ನೀವು ಬಹಿರಂಗವಾಗಿ ಹೇಳಿದ್ರಿ, ಸೋತವರು ಕೊಡೋ ಬದಲು ನಮ್ಮಂತ ಗೆದ್ದವ್ರಿಗೆ ಯಾರಿಗಾದ್ರೂ ಕೊಡಿ ಅಂತೇಳಿ. ಸರಿ, ನಾವು ಹೇಳ್ತೀವಲ್ರಿ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟು ಅವ್ರು ಯಾರಿಗೆ ಕೊಟ್ಟರು ನಾವು ಏನು ಅನ್ನಂಗಿಲ್ಲ. ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಇಷ್ಟೇ ಹೈಕಮಾಂಡ್ ಇಷ್ಟೇ ರಿಕ್ವೆಸ್ಟ್ ಮಾಡಿದ್ವಿ, ದಯವಿಟ್ಟು ನಮ್ಮ ಭಾಗಕ್ಕೆ ಕೊಡ್ರಿ, ಎಲ್ಲೆಲ್ಲಿ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ಒದಗಿಸ್ಕೊಡ್ರಿ ಅಂತ ನಾವು ಕೇಳಿದ್ದೀವಿ. ನಿಮ್ಮ ಸಭೆಯ ಹಿಂದೆ ಸ್ವತಃ ಖುದ್ದು ಮುಖ್ಯಮಂತ್ರಿ ಇದ್ರು, ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ತಪ್ಪಿಸಬೇಕಾಗಿತ್ತು, ಹಾಗಾಗಿ ನಿಮ್ಮನ್ನೆಲ್ಲ ಇಟ್ಕೊಂಡು ಮುಖ್ಯಮಂತ್ರಿಗಳು ನಿಮ್ಮನ್ನು ಬಳಸ್ಕೊಂಡ್ರು ಎಂಬ ಮಾತಿದೆ. ಸರಿ, ಮುಖ್ಯಮಂತ್ರಿಯವರು ನಮ್ಮ ಬಳಸಿದಂಥ ಪ್ರಶ್ನೆನೇ ಬರೋಂಗಿಲ್ಲ. ಆ ಮುಖ್ಯಮಂತ್ರಿಯವರು ಏನಿದ್ರು ನೇರ ನಿರಂತರವಾಗಿ ಮಾತಾಡ್ತಾರೆ. ಕೆಲವೊಂದು ಸರಿ ಏನಾಗ್ತದೆ ಅಂತಂದರೆ, ನಾವು ಗೆದ್ದಿದ್ದು ಜನರ ಒಂದು ಆಶೀರ್ವಾದದಿಂದ, ಕ್ಷೇತ್ರ ಜನತೆ ಒಂದು ಆಶೀರ್ವಾದ. ನಮ್ಮ ಭಾಗಕ್ಕೆ ನಮ್ಮ ಏರಿಯಾಕ್ಕೆ ಸ್ವಲ್ಪ ಏನರ ಆ ತೊಂದರೆ ಆದಂಥ ಸಂದರ್ಭದಲ್ಲಿ ಮಾತಾಡಲಿಲ್ಲ ಅಂತಂದರೆ ಕಷ್ಟ ಆಗ್ತದೆ. ನಮ್ಮ ಸ್ವಭಾವದೇ ಹುಟ್ಟಿಂದ ಹೋರಾಟ ಮಾಡ್ಕೊಂತ ನಾವು ಬಂದಂಥವ್ರು. ನಾ 2004 25ನೇ ವರ್ಷದಲ್ಲಿ ಕನ್ನಡ ನಾಡು ಪಕ್ಷದಿಂದ ಗೆದ್ದಂಥವ್ರು. ಹೀಗಾಗಿ ನಮ್ಮದೇನಪ್ಪ ಅಂದರೆ ನಮಗೆ ಸರಿ ಅನಿಸಿದ್ದು ಸರಿ ಅಂತ ಹೇಳ್ತೀವಿ. ಎಲ್ಲೋ ಸ್ವಲ್ಪ ತೊಂದರೆ ಆದ ತೊಂದರೆ ಆಗ್ಯದ ಅಂತ ಹೇಳ್ತೀವಿ. ನಮ್ಮ ಬೇಡಿಕೆಯನ್ನು ನಾವು ಹೇಳಿದ್ರೆ ಅದ್ರ ಪಾಪ ಸಾಯ್ಬ್ರು ತರೋದಿಲ್ಲಿ. ರಾಜುಗೌಡ್ರವರೇ, ಹೈದರಾಬಾದ್ ಕರ್ನಾಟಕಕ್ಕೆ ಬೇಕಾದಂಥ ಬೇಡಿಕೆಯೇ ಈಗ ನಿನ್ನೆ ಮತ್ತು ಇವತ್ತಿಗೆ ಮುಗಿದೋಯ್ತಾ? ಮುಂದೆ ಕೂಡ ಸಭೆ ಸೇರಿ ಮತ್ತೆ ಪುನರಚನೆಗೂ ಮುನ್ನವಾಗಿ ಮತ್ತೆ ಒತ್ತಾಯ ಮಾಡ್ತೀರಾ? ಸರ್, ಈಗ ನೀವು ನಮ್ಮ ಜೊತೆಗೆ ಬಂದ್ರೆ ಅಂದ್ರೆ ಒಳ್ಳೇದಿರ್ತದೆ. ನಾವು ಗುರುವಾರ ಶುಕ್ರವಾರ ಅಲ್ಲಿ ಮೀಟಿಂಗ್ ಸೇರಿಯೇ ಸೇರ್ತೀವಿ. ಅಲ್ಲಿ ನಮ್ಮ ಕಮಿಟಿ ಮೀಟಿಂಗ್ ಬಂದಾಗ ಅಲ್ಲಿ ಎಲ್ಲರೂ ಬಂದು ಊಟ ಮಾಡಿ ಸೇರೋದು ನಮ್ದು ಇದು. ನಾವೆಲ್ಲರೂ ಸಂಘ ಜೀವಿಗಳು, ಯಾವಾಗಲೂ 7-8 ಜನ ಕಲಿತೇ ಇರ್ತೀವಿ ನಮ್ಮ ಭಾಗದ್ದು. ಈಗ ಸಂಪುಟ ವಿಸ್ತರಣೆ ಇತ್ತಲ್ಲ, ನಿಮ್ಗೆ ಸ್ವಲ್ಪ ವಿಶೇಷ ಕಾಣ್ತಿತ್ತು. ಈಗ ನಾಳೆಯಿಂದ ನೀವು ನಮ್ಗೆ ಕೇಳಂಗಿಲ್ಲ, ಅಲ್ಲಿ ಬರಂಗಿಲ್ಲ. ನೀವು ನಾಳೆ ಮತ್ತೆ ಸಂಪುಟ ಪುನರ್ರಚನೆ ಆದರೆ ಮತ್ತೆ ಒತ್ತಾಯ ಮಾಡ್ತೀರಾ? ಸರ್, ಸಂಪುಟ ಪುನರ್ರಚನೆ ಒತ್ತಾಯ ಮಾಡೋದಲ್ಲ. ನಾವು ಪ್ರತಿ ಗುರುವಾರ ಶುಕ್ರವಾರ ಅಲ್ಲಿ ಮೀಟಿಂಗ್ ಸೇರ್ತೀವಿ, ಊಟ ಮಧ್ಯಾಹ್ನ ಎಲ್ಲರೂ ಸೇರಿ. ಇನ್ನು ಉಳಿದಿರ್ತಕ್ಕಂಥ 6 ಸ್ಥಾನಗಳಿದೆ, 6 ಸ್ಥಾನಗಳಲ್ಲಿ ಯಾವುದಾದ್ರು ಒಂದು 2 ಸ್ಥಾನ ಕೊಡಿ ಅಂತೇಳಿ ಆಗ್ರಹ ಮಾಡ್ತೀರಾ? ಇವತ್ತು ಮಾಡ್ತೀವಿ, ನಾಳೆನು ಮಾಡ್ತೀವಿ, ನಾಡ್ದು ಮಾಡ್ತೀವಿ, ಆಗತನ ಕೊಡತನೂ ಮಾಡ್ತೀವಿ. ಎಲ್ಲ ಸೀಟ್ ಫುಲ್ ಆದ್ರೂ ಕೊಡ್ರಿ ಅಂತ ಕೇಳೋದು ನಾವು ಬಿಡಂಗಿಲ್ಲ. ಓಕೆ, ಥ್ಯಾಂಕ್ ಯು. ಇವಿಷ್ಟು ರಾಜುಗೌಡರವರ ಮಾತು. ಒಟ್ಟಾರೆ ಮುಂದೆಯೂ ಕೂಡ ನಮ್ಮ ಬೇಡಿಕೆ ಇರುತ್ತೆ, ಆ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ ಅನ್ನೋ ಮುಖಾಂತರ ಮತ್ತೆ ಸಭೆ ನಡೆಸುವ ಸುಳಿವನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜುಗೌಡರ ರಿಯಾಕ್ಷನ್ ಬಹಳ ಸ್ಪೆಷಲ್ ಆಗಿತ್ತು. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ ನಂತರ. ಕೇಶವ್ ಸುಧಾಕರ್ ಎಂಬ ಹೆಸರಿನ ನಾನು ನನ್ನ ಕರ್ತವ್ಯಗಳನ್ನು ದೇವರ ಹೆಸರಿನಲ್ಲಿ ಅಂತಃಕರಣಪೂರ್ವ ಪಕ್ಷಪಾತದಲ್ಲದೆ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ.